ಇನ್ನು ಬಲಿಗಾಗಿ ಕಾದುಕೊಳ್ಳುತ್ತಿದೆ ಇಲ್ಲೊಂದು ವಾಕಿಂಗ್ ಬ್ರಿಡ್ಜ್. ಈಗಾಗಲೇ ಸುಮಾರು ಭಾಗಶಃ ವಾಲ್ಬಿಟ್ಟಿದೆ. ಜನ ಜೀವ ಭಯದಲ್ಲೇ ಓಡಾಡ್ತಾ ಇದ್ದಾರೆ. ಕುಸಿಯುವ ಆತಂಕ ಮೂಡಿಸಿದೆ ವಾಕಿಂಗ್ ಬ್ರಿಡ್ಜ್ ಒಂದು. ಮಾಗಡಿ ರಸ್ತೆಯ ಕೆಪಿ ಅಗ್ರಹಾರದ ಬ್ರಿಡ್ಜ್ ಇದು. ರಾಜಕಾಲುವೆ ಮೇಲೆ ಕಟ್ಟಲಾಗಿರ್ತಕ್ಕಂಥ ವಾಕಿಂಗ್ ಬ್ರಿಡ್ಜ್. ಹಾಗಾಗಿ ಜನ ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅದು ಒಂದು ಕಡೆಗೆ ವಾಲ್ಕೊಂಡಿದೆಯಲ್ಲ, ಒಂದು ಸೈಡ್ಗೆ ಅದು ವಾಲಿದೆ. ಸದ್ಯದಲ್ಲೇ ಅದು ಕುಸಿದು ಬೀಳುತ್ತೆ. ಇನ್ನೇನಾದರೂ ಅನಾಹುತಗಳಾಗೋಕ್ಕೂ ಮೊದಲು ಅದನ್ನು ತೆರವು ಮಾಡಿಬಿಟ್ರೆ ಒಳ್ಳೆಯದು. ಆ ಕೆಲಸ ಮಾಡೋರು ಯಾರು, ಯಾರನ್ನು ಕೇಳಬೇಕು ನೋಡಿ. ಇಲ್ಲಿ ಇದು ವಾಕಿಂಗ್ ಬ್ರಿಡ್ಜ್ ನೀವು ನೋಡ್ತಾ ಇರೋದು. ಇದು ಒಂದು ಕಡೆಗೆ ವಾಲ್ಕೊಂಡಿದೆ. ಇದ್ರ ಮೇಲೆ ಧೈರ್ಯವಾಗಿ ನಡೆಯೋದಾದರೂ ಹೇಗೆ, ಯಾರು ಧೈರ್ಯದಿಂದ ಹೋಗ್ತಾರೆ ನೋಡಿ. ಅಲ್ಲಿ ಯಾವಾಗ ಬೀಳುತ್ತೋ ಅನ್ನೋ ಸ್ಥಿತಿನಲ್ಲಿದೆ. ಆದರೆ ಈಗ ಇತ್ತೀಚೆಗೆ ಮೂರು ದಿವಸದಿಂದ ಸುರಿತಾ ಇರೋ ಮಳೆ ಇದೆಯಲ್ಲ, ಆ ಮಳೆಯಿಂದಲೂ ಒಂದಷ್ಟು ಶಿಥಿಲವಾಗಿದೆ. ಮತ್ತು ಮೊದಲೇ ಅದು ಸ್ವಲ್ಪ ಡೇಂಜರ್ ಪೊಸಿಷನ್ನಲ್ಲೇ ಇತ್ತು. ಮಾಗಡಿ ರಸ್ತೆಯ ಕೆ ಪಿ ಅಗ್ರಹಾರ ಅಲ್ಲಿ ಇರತಕ್ಕಂಥ ವಾಕಿಂಗ್ ಬ್ರಿಡ್ಜ್ ಇದು ರಾಜಕಾಲುವೆ ಮೇಲೆ ಕಟ್ಟಿರೋದು ನೋಡಿ. ಮಳೆಯ ಪರಿಣಾಮಗಳು ಕೇವಲ ನೀರು ತುಂಬಿಕೊಳ್ಳುತ್ತೆ ಹಾಗೆ ಹೀಗೆ ಅಂತಲ್ಲ, ಈ ಥರನೂ ಆಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಇದು ಮಳೆಯ ಪರಿಣಾಮದಿಂದ ಇದು ಅಪಾಯಕ್ಕಾಗಿರೋದ, ಮೊದಲಿಂದನೂ ಕೂಡ ಇದು ದುಸ್ಥಿತಿನಲ್ಲಿತ್ತ ಅಂತ ಈ ಬ್ರಿಡ್ಜ್? ಅರವಿಂದ್, ಇದು ಮೊದಲಿಂದಲೂ ಕೂಡ ದುಸ್ಥಿತಿಯಲ್ಲಿ ಇತ್ತು, ಆದ್ರೆ ಈ ಮಟ್ಟಕ್ಕೆ ಕುಸಿಯುವಂತ ಹಂತ ಮತ್ತೆ ಒಂದ್ ರೀತಿ ನೋಡಿದ್ದ ಕೂಡಲೇ ಭಯ ಆಗುವಂತದ್ದು ನಡೆಯಬಹುದ ಈ ಬ್ರಿಡ್ಜ್ ಮೇಲೆ ಅನ್ನೋ ತರದ ಆತಂಕ ಮೂಡಿಸುವ ಮಟ್ಟಕ್ಕೆ ಆಗಿರ್ಲಿಲ್ಲ. ಆದ್ರೆ ಹಳೇದಾಗಿತ್ತು, ಅದರ ಮೇಂಟೆನೆನ್ಸ್ ಅನ್ನ ಸರಿಯಾಗಿ ಮಾಡ್ತಿರ್ಲಿಲ್ಲ. ಅದ್ರ ಜೊತೆಗೆ ಅದು ರಾಜಕಾಲುವೆ ಮೇಲೆ ಕಟ್ಟಿದ್ದಂತ ಅಲ್ಲಿನ ವಾಹನಗಳೇನು ಓಡಾಡ್ತಿರ್ಲಿಲ್ಲ, ಇವರು ಜನ ಓಡಾಡೋದಕ್ಕೆ ಅದನ್ನ ಬಳಸ್ತಾ ಇದ್ರು. ಆದ್ರೆ ಇದು ಏಕಾಏಕಿ ಅಂದ್ರೆ ನಿನ್ನೆ ಈ ರೀತಿಯಾಗಿ ಒಂದ್ ರೀತಿ ವಾಲಿದಂತೆ ಒಂದ್ ರೀತಿ ಸೀಳು ಬಿಟ್ಟು ಅದು ಬೀಳುವ ಹಂತವನ್ನ ತಲುಪಿರುವಂತದ್ದು ಅಲ್ಲಿನ ಜನಕ್ಕೀಗ ಆತಂಕವನ್ನ ಮೂಡಿಸ್ತಾ ಇರುವಂತದ್ದು. ಅಂದ್ರೆ ಎಷ್ಟು ಸೇಫ್ ಇದ್ರ ಮೇಲೆ ಓಡಾಡೋದು ಅಂತ. ಈಗ ಮಕ್ಕಳನ್ನಾಗಿರ್ಬೋದು ಯಾರನ್ನು ಕೂಡ ಅಲ್ಲಿ ಓಡಾಡೋದಂತೆ ತಡಿತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಆದ್ರೆ ಎಷ್ಟು ದಿನ ಅದನ್ನ ಮಾಡಕ್ಕಾಗತ್ತೆ? ಅಕಸ್ಮಾತ್ ಏನಾದ್ರೂ ಅನಾಹುತ ಆದ್ರೆ, ಯಾರಾದ್ರೂ ನಡೆಯೋವಾಗ್ಲೇ ಏನಾದ್ರೂ ಇದ್ರೆ, ಅದು ಕುಸಿದು ಹೋದ್ರೆ ಯಾರು ಜವಾಬ್ದಾರಿ? ಒಟ್ಟಾರೆ ಅದು ರಾಜಕಾಲುವೆ ಕೂಡ ತುಂಬಾ ಫೋರ್ಸ್ ಆಗಿ ಹರಿತಾ ಇರುವಂತ ರಾಜಕಾಲುವೆ ಅದು. ಯಾಕಂದ್ರೆ ಈಗ ಮಳೆ ಕೂಡ ಬಿಟ್ಟು ಬಿಡದಂತೆ ಬೆಂಗಳೂರನ್ನ ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಅನಾಹುತ ಆದ್ರೆ, ಯಾರಾದ್ರೂ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಕುಸಿದು ಹೋದ್ರೆ ಹೇಗೆ ಅನ್ನೋ ತರದ ಆತಂಕ ಅಲ್ಲಿನ ಸ್ಥಳೀಯರನ್ನ ಕಾಡ್ತಾ ಇರುವಂತದ್ದು. ಕೆ ಪಿ ಅಗ್ರಹಾರ ಅಂದ್ರೆ ಮಾಗಡಿ ರೋಡ್ ಬಳಿ ಇರುವಂತ ಕೆ ಪಿ ಅಗ್ರಹಾರ ಅದು. ಅದರಿಂದಾಗಿ ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಜೊತೆಗೆ ಬಿಬಿಎಂಪಿಯ ಅಧಿಕಾರಿಗಳು ಏನಿದ್ದಾರೆ, ಸ್ಥಳೀಯ ಮಟ್ಟದ ಅಧಿಕಾರಿಗಳು, ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ತರ ಬ್ರಿಡ್ಜ್ ಸೀಳು ಬಿಟ್ಟಿದೆ, ಅದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬೀಳಬಹುದು, ಆ ತರದ ಸ್ಥಿತಿಯಲ್ಲಿದೆ ಅನ್ನುವಂತ ನಿಟ್ಟಲ್ಲಿ. ಆದ್ರೆ ಇನ್ನೂ ಕೂಡ ಯಾರು ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಬಂದಿಲ್ಲ ಅನ್ನುವಂಥದ್ದು ಸ್ಥಳೀಯರು ಕೊಡ್ತಾ ಇರುವಂತ ಮಾಹಿತಿಯ ಪ್ರಕಾರ. ಒಟ್ಟಾರೆ ಅದನ್ನ ಶೀಘ್ರಗತಿಯಲ್ಲಿ ಅದನ್ನ ದುರಸ್ತಿ ಮಾಡುವಂಥದ್ದು ಅಥವಾ ಅಲ್ಲಿ ಜನ ಓಡಾಡದಂತೆ ತಡೆಯುವಂತ ಪ್ರಯತ್ನವನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಕೂಡಲೇ ಮಾಡಬೇಕಾಗುತ್ತೆ ಅರವಿಂದ್. ರೈಟ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಅದನ್ನ ಬಿಬಿಎಂಪಿ ಅವರು ನೋಡಿ ಸ್ವಲ್ಪ ಅದನ್ನ ಯಾರು ಅಕಸ್ಮಾತ್ ಎಷ್ಟೊತ್ತಿನಲ್ಲೋ ಯಾವಾಗಲೋ ಕುಸಿದು ಬಿಟ್ರೆ ರಾಜಕಾಲುವೆ ಬೇರೆ. ಹಾಗಾಗಿ ಇದರಿಂದ ಇನ್ನಷ್ಟು ತೊಂದರೆ ಆಗೋದಕ್ಕೂ ಮೊದಲು ಎಚ್ಚೆತ್ಕೊಂಡು ಬಿಬಿಎಂಪಿಯವರು ಇದನ್ನು ತೆರವು ಮಾಡುವ ಕಾರ್ಯವನ್ನು ಮಾಡ್ತಾರೆ. ಒಂದು ಸರ್ತಿ ಸ್ಪಾಟ್ ವಿಸಿಟ್ ಮಾಡಿದ್ರೆ ಇಂಜಿನಿಯರು ಗೊತ್ತಾಗ್ಬಿಡುತ್ತೆ ಏನು ಎತ್ತ ಅದರ ಕಂಡೀಷನ್ ಏನು ಅಂತ. ಆ ಕೆಲಸ ಆದಷ್ಟು ಬೇಗ ಆಗಲಿ.